ಏನಾಯಿತು? ಮಹತ್ತತ್ವ ವಿಕಾರಗೊಂಡಾಗ ಮಹತ್ತತ್ವಾತ್ ವಿಗುರುವಾಣಾತ್ ಅಹಂತತ್ವಮ್ಮ ಜಾಯತ, ಅಹಂಕಾರ ತತ್ವ ಹುಟ್ಟಿತು. ಅಂದರೆ ಚತುರ್ಮುಖನಿಂದ, ಭಗವಂತನಿಂದ, ಲಕ್ಷ್ಮೀನಾರಾಯಣರಿಂದ, ಶಿರಸ್ಸಿನಿಂದ ಚತುರ್ಮುಖ ಹುಟ್ಟಿದ, ಮತ್ತು ನಾಭಿಯಿಂದ ಚತುರ್ಮುಖ ಹುಟ್ಟಿದ. ಚತುರ್ಮುಖನಿಗೆ ಮೂರು ನಾಲ್ಕು ಬಾರಿ ಸೃಷ್ಟಿ ಇದೆ. ಚತುರ್ಮುಖ ಏನು ಮಾಡಿದ? ಚತುರ್ಮುಖ ಮಹತ್ತತ್ವದ ಅಭಿಮಾನಿ ಚತುರ್ಮುಖ, ಅಹಂಕಾರ ತತ್ವದ ಅಭಿಮಾನಿ ಆದ ಶಿವನನ್ನು ಸೃಷ್ಟಿ ಮಾಡಿದ. ಮಹತ್ತತ್ವಾದ ವಿಕುರ್ವಾಣಾದ, ಅದರಿಂದ ಅಹಂಕಾರ ತತ್ವ ವಿಕಾರಗೊಂಡು ಸ್ಥೂಲ ಆಯಿತು. ಮೊದಲು ಅವ್ಯಕ್ತ ಇದ್ದದ್ದು ಮಹತ್ತತ್ವ ರೂಪವಾಗಿ ಸ್ವಲ್ಪ ವ್ಯಕ್ತ ಆಯಿತು. ಅಲ್ಲಿಂದ ಅಹಂಕಾರ ತತ್ವ ಇನ್ನಷ್ಟು ವ್ಯಕ್ತ, ಆದರೂ ಇನ್ನು ಕಣ್ಣಿಗೆ ಕಾಣುವ ವ್ಯಕ್ತತೆ ಬರಲಿಲ್ಲ. ಅಹಂತತ್ವ, ಅಹಂತತ್ವ ಅಂದರೆ ಅಹಂಕಾರ ತತ್ವದ ಅಭಿಮಾನಿ, ಅದೇ ಅಸ್ಮಿತಾ ಸ್ಮೃತಿ ಅಂತ ಹೇಳಿದೆ. ನಾನು ಅನ್ನೋ ಎಚ್ಚರ ಬಂತು ಇಡೀ ಜೀವಜಾತಕ್ಕೆ. ಅಂದರೆ ಆ ಸೃಷ್ಟಿಯಲ್ಲಿ ಎಚ್ಚರಗೊಂಡ ಜೀವಜಾತಕ್ಕೆ, ಆ ಸೃಷ್ಟಿಯಲ್ಲಿ ಸೃಷ್ಟವಾಗಬೇಕಾದ ಜೀವಜಾತಕ್ಕೆ ಎಚ್ಚರ ಆಯಿತು. ಬೆಳಗಾಯಿತು, ಬೆಳಗಾಗಿ ಕಣ್ಣು ತೆರೆದ ಕೂಡಲೇ ನಾನು ಅನ್ನೋದು ಗೊತ್ತಿರೋದಿಲ್ಲ, ಏನೋ ಒಂದು ಉಂಟು, ಏನೊಂದು ಬೆಳಗಾಯಿತು. ಆಮೇಲೆ ನಾನು ಇಂಥ ಎಲ್ಲೋ ಮಲಗಿರ್ತೇವೆ ಹೋಗಿ, ಎಚ್ಚರ ಆದಾಗ ಯಾವ ಊರು ಯಾವ ಮನೆ ಒಂದು ನೆನಪಿರೋದಿಲ್ಲ, ಎಲ್ಲೋ ಹೋಗಿ ಹೋಗಿದ. ಹಾಂ, ಎಚ್ಚರ ಆದ ಕೂಡಲೇ ಓಹೋ ಇವತ್ತು ನಾನು ನಿನ್ನೆ ಇಂಥವ್ರ ಮನೆಯಲ್ಲಿ ಮಲಗಿದ್ದಲ್ವಾ ಅಂತ, ಇಂಥ ಊರಿನಲ್ಲಿ ಇಂಥ ಮನೆಯಲ್ಲಿ ಮಲಗಿದ್ದೇನೆ, ಇಷ್ಟ ಆಯಿತು. ಅಹಂ ಬಂದ ಅನ್ನ, ಅಹಮಸ್ಮಿ ಅನ್ನುವ ಎಚ್ಚರ ಬಂತು. ಈ ಅಹಮಸ್ಮಿ ಅನ್ನುವ ಎಚ್ಚರ ಕೊಡುವವನು ಶಂಕರನೇ, ಅಹಮಸ್ಮಿ ಅನ್ನುವ ಭ್ರಮೆ ಕೊಡುವವನು ಶಂಕರನೇ. ಅದು ಶಿವನೇ, ತಲೆಗೆಡಿಸುವವನು ಅವನೇ, ತಲೆ ಕೊಡುವವನು ಅವನೇ, ಮನಸ್ಸಿನ ದೇವತೆಯವನು. ಅಹಂ ತತ್ವ ಅಜಾಯತ, ಯಾವಾಗ ಅಹಂಕಾರ ತತ್ವ ಸೃಷ್ಟಿಯಾಯಿತೋ ಅದು ಮೂರು ಮುಖವಾಗಿ ಸೃಷ್ಟಿಯಾಯಿತು. ಅಲ್ಲಿ ತನಕ ಸತ್ವರಜಸ್ತಮೋ ಗುಣಗಳು ಹಾಲು ಹಂಚಿಕೊಂಡು ಸೃಷ್ಟಿಯ ವಿಸ್ತಾರ ಆಗಲೇ ಇಲ್ಲ. ಬರೇ ಸತ್ವಗುಣದಿಂದ ಸ್ವಲ್ಪ ರಜಸ್ಸು ತಮಸ್ಸಿನ ಚೂರು ಚೂರು, ಪ್ರಧಾನವಾಗಿ ಸತ್ವಗುಣದಿಂದ ಚತುರ್ಮುಖ ಆದ, ಅದು ಸತ್ವ ತಮೋ ಗುಣದಿಂದ ಶಿವ ಆದ, ಸತ್ವರಜ ಸಮಸ್ಸುಗಳ ಮೂರರ ಮಿಶ್ರಣದಿಂದ ಶಿವ ಆದ, ಅವನು ಮೂರು ಮುಖದಿಂದ ಆದ. ಯಾವುದದು? ವೈಕಾರಿಕ ತೈಜಸಸ್ಯ ತಾಮಸಶ್ಚೇತ್ಯ ಅಹಂ ತ್ರಿಧಾ, ಅಹಂಕಾರದ ದೇವತೆ ಇದ್ದಾನಲ್ಲ ಅವನು ಆ ತತ್ವವನ್ನು ಮೂರು ಮುಖವಾಗಿ ವಿಭಾಗ ಮಾಡಿದ. ಒಂದು ವೈಕಾರಿಕ ಅಹಂಕಾರ ಅಂದರೆ ಸಾತ್ವಿಕ ಅಹಂಕಾರ, ತೈಜಸ ಅಹಂಕಾರ ಅಂದರೆ ರಾಜಸ ಅಹಂಕಾರ, ತಾಮಸ ಅಹಂಕಾರ. ಹೀಗೆ ಅಹಂಕಾರದಲ್ಲಿ ಮೂರು ಥರ. ಈಗ ನೀವು ಇಲ್ಲಿಯೂ ನೋಡಿ, ನಾನು ಅನ್ನುವ ಸ್ವಚ್ಛವಾದ ಪ್ರಜ್ಞೆ ಉಂಟಲ್ಲ, ನಾನು ಭಗವಂತನ ಕಿಂಕರ, ಈ ನಾನು ಅನ್ನುವ ಅಂದರೆ ಅವೇರ್ನೆಸ್ ಆಫ್ ದ ಸೆಲ್ಫ್ ವಿತ್ ಹಿಸ್ ಓನ್ ಲಿಮಿಟೇಷನ್ಸ್, ಇದು ಸಾತ್ವಿಕ ಅಹಂಕಾರ. ಆಮೇಲೆ ನಾನು ಅಂದರೆ ಏನು, ಇದು ರಾಜಸ. ನಾನು ಇದ್ದೇನೋ ಇಲ್ವೋ, ಇದು ತಾಮಸ. ಕೆಲವರಿಗೆ ಆತ್ಮ ಉಂಟು ಇಲ್ಲ ಒಂದು ಸಂಶಯ ಬರುತ್ತಲ್ಲ, ಕಾಲೇಜಿಗೆ ಹೋಗಿ ಹೊರಬರುವಾಗ ನಾನು ಮರೆತು ಹೋಗುತ್ತೆ, ಆತ್ಮ ಅಂತೊಂದು ಉಂಡು ಇಲ್ಲಪ್ಪ, ಅದೆಲ್ಲ ಬರೀ ಮೂಢನಂಬಿಕೆ. ಆತ್ಮ ನಂಬುವುದೇ ಮೂಢನಂಬಿಕೆ, ಆತ್ಮ ಇಲ್ಲ ಅಂತ ಹೇಳುವ ಮೂಢರಿದ್ದಾರಲ್ಲ ಅದು ತಾಮಸ ಅಹಂಕಾರ. ಅವರಿಗೂ ಅಹಂಕಾರ ಇದೆ, ಯಾಕೆಂದರೆ ನಂಬುವವರನ್ನು ನಿರಾಕರಣೆ ಮಾಡುವ ಅಹಂಕಾರ ಅವರಿಗೂ ಇದೆ, ಆದರೆ ನಂಬಿಕೆ ಇಲ್ಲ ಪಾಪ. ಹಾಗಾಗಿ ಅಹಂಕಾರಕ್ಕೆ ಮೂರು ಥರ ಇದೆ. ಒಂದು ಸಾತ್ವಿಕ ಅಹಂಕಾರ, ನಿಜವಾದ ಅವೇರ್ನೆಸ್ ಆಫ್ ದ ಸೆಲ್ಫ್, ಪ್ಯೂರ್ ಅವೇರ್ನೆಸ್ ಆಫ್ ದ ಸೆಲ್ಫ್. ಆಮೇಲೆ ನಾನು ಅಂದರೆ ಏನು, ನನ್ನಂಥ ವ್ಯಕ್ತಿ ಇನ್ನೊಬ್ಬ ಎಲ್ಲಿದ್ದಾನೆ ಪ್ರಪಂಚದಲ್ಲಿ? ಹಾಂ, ಕೊನ್ಯೋಸ್ತಿ ಸದೃಶೋಮಯ ಗೀತೆ, ಅದು ರಾಜಸ ಅಹಂಕಾರ. ತಾಮಸ ಅಹಂಕಾರದಲ್ಲಿ ನಾನು ಅಂತ ಒಂದು ಉಂಟಾ ಇಲ್ವ, ನಿದ್ರೆ ಇದೆ, ಅಜ್ಞಾನ. ಹೀಗೆ ಮೂರು ವಿಧವಾದ ಅಹಂಕಾರಗಳು ನಮ್ಮಲ್ಲೂ, ನಮ್ಮ ಒಳಗಿರತಕ್ಕಂಥ ಚಿತ್ತ ಅಹಂಕಾರ ಅಂತ, ಅದನ್ನು ಶಿವ ಮಾಡುತ್ತಾನೆ. ಆದರೆ ಈ ಯೂನಿವರ್ಸಲ್ ಅಹಂಕಾರದಲ್ಲಿ, ಅದೇ ಅಸ್ಮಿತಾ ಸ್ಮೃತಿಯಲ್ಲಿ ಮೂರು ಬಗೆ ಏನೆಲ್ಲ, ಆ ಮೂರು ಬಗೆಯಿಂದ ಮೂರು ಸೃಷ್ಟಿ ಆಯಿತು ಹೇಳ್ತಾರೆ ಅವರು. ವೈಕಾರಿಕದಿಂದ ಅದಂತ ಅಹಂತತ್ವಾತ್ ವಿಕುರುವಾಣಾತ್ ಮನೋ ವೈಕಾರಿಕ, ಮೊದಲು ಏನು ಸೃಷ್ಟಿ ಆಯಿತು ಅಂದರೆ ವೈಕಾರಿಕಾತ್, ವೈಕಾರಿಕ ಅಹಂಕಾರ ಅಂದರೆ ಸಾತ್ವಿಕ ಅಹಂಕಾರ, ಅಂದರೆ ಅದು ಸಾತ್ವಿಕ ಆದರೂ ದೇವತೆಗಳಿಗೆ ಒಂದು ಸಾತ್ವಿಕವಾದ ವಿಕಾರವನ್ನು ಕೊಡುವಂಥದ್ದು, ಆದ್ದರಿಂದ ಅದಕ್ಕೆ ವೈಕಾರಿಕ ಅಂತ ಹೇಳ್ತಾರೆ. ಸಾತ್ವಿಕವಾದ ವಿಕಾರ ಅಂದರೆ ಒಂದು ರೀತಿಯ ವಿಕಾರ, ದೇವತೆಗಳಿಗೆ ಬರುವ ವಿಕಾರ, ಅದನ್ನು ವೈಕಾರಿಕ ಅಂತ ಕರೀತಾರೆ. ಅದರಿಂದ ಏನಾಯಿತು ಅಂದರೆ ಮನೋವೈಕಾರಿಕಾದ ಭೂತು, ಅಷ್ಟೇ ಅಲ್ಲ ವೈಕಾರಿಕಾಶ್ಚ ಯೇ ದೇವಾಹ,
ಅರ್ಥಾಭಿವ್ಯಂಜನಂ ಯಥ ಅಂತ. ಆ ವೈಕಾರಿಕ ಗುಣ ಅಹಂಕಾರದಿಂದ ಮನಸ್ಸು ಸೃಷ್ಟಿಯಾಯಿತು. ಸೊ ಮನಸ್ಸಿನಲ್ಲಿ ಅಹಂಕಾರ, ಅಹಂಕಾರದ ನಂತರ ಸ್ಮರಣೆ, ಅದೆಲ್ಲ ಮುಂದಿನದು. ಮನಸ್ಸು ಸೃಷ್ಟಿಯಾಯಿತು ಮತ್ತು ನಮ್ಮ ಇಂದ್ರಿಯಾಭಿಮಾನಿ ದೇವತೆ ಅವರೇ ವೈಕಾರಿಕರು. ಇಂದ್ರಿಯಗಳ ಮೂಲಕ ನಮಗೆ ಬೇರೆ ಬೇರೆ ಅನುಭವದ ವಿಕಾರ ವಿಕೃತಿಗಳನ್ನು ಕೊಡತಕ್ಕಂಥ ದೇವತೆಗಳು ಅವರು ವೈಕಾರಿಕ ದೇವತೆಗಳು. ನಮ್ಮ ಇಂದ್ರಿಯಾಭಿಮಾನಿ ದೇವತೆಗಳು ಸೃಷ್ಟಿಯಾಯಿತು ಮತ್ತು ಇಂದ್ರಿಯಗಳಲ್ಲಿ ಮನಸ್ಸಿನ ಸೃಷ್ಟಿಯಾಯಿತು. ಅದೇನಪ್ಪ, ಎಲ್ಲ ಇಂದ್ರಿಯ ಬಿಟ್ಟು ದೇವತೆಗಳ ಒಟ್ಟಿಗೆ ಒಂದು ಜಡ ಮನಸ್ಸು ಯಾಕೆ ಸೃಷ್ಟಿಯಾಯಿತು ಅಂದರೆ ಅದಕ್ಕೆ ಅದು ಕಾಮನ್ ಆದಂಥ ಕಾರಣ ಹೇಳ್ತಾರೆ. ಅರ್ಥಾಭಿವ್ಯಂಜನಂ ಯತಃ, ಯಾವುದರಿಂದ ನಮಗೆ ವಿಷಯಗಳ ಅರಿವು ಬರುತ್ತೋ ಅದು ವೈಕಾರಿಕ ಸೃಷ್ಟಿ. ವಿಷಯಗಳ ಅನುಭವ ಆಗುವುದು ದೇವತೆಗಳ ಮೂಲಕ, ಕಣ್ಣಿನಿಂದ ಆಗುವುದಲ್ಲ. ಕಣ್ಣಿನಲ್ಲಿರುವ ಸೂರ್ಯ ನೋಡೋ ಅರಿವು ಕೊಡ್ತಾನೆ, ಆದರೆ ಅರಿವು ಕೊಡಬೇಕಾದ್ರೆ ಮನಸ್ಸು ಇರಬೇಕು, ಗ್ರಹಣ. ಅದರಿಂದ ಯಾವುದರಿಂದ ವಿಷಯಗಳ ಅರಿವು ನಮಗೆ ಬರುತ್ತೋ ಅಂಥ ಮನಸ್ಸು ಮತ್ತು ದೇವತೆಗಳ ಸೃಷ್ಟಿ ವೈಕಾರಿಕ ಅಹಂಕಾರದಿಂದ ಆಯಿತು. ಅದು ಕಾಮನ್. ಮನಸ್ಸು ಯಾಕೆ ಅದು ಒಂದು ಮಾತ್ರ ಬೇರೆ ಅಂದರೆ, ಮನಸ್ಸು ಅರಿವು ಕೊಡ್ತಕ್ಕಂಥ ಇಂದ್ರಿಯ. ಮನಸ್ಸು ಒಂದು ಇಲ್ಲದೇ ಇದ್ದರೆ ಯಾವ ಇಂದ್ರಿಯ ಇದ್ದರೂ ಅರಿವು ಬರೋಲ್ಲ. ಹಾಗಾಗಿ ವೈಕಾರಿಕ ಅಹಂಕಾರದಿಂದ ಮನಸ್ಸು, ಮನೋ ವೈಕಾರಿಕಾದ ಭೂತ್, ಅಷ್ಟೇ ಅಲ್ಲ ವೈಕಾರಿಕಾಶ್ಚೇ ದೇವತೆಗಳು ಸೃಷ್ಟಿಯಾದರು. ಯಾರ ದೇವತೆಗಳು? 10 ಇಂದ್ರಿಯಗಳ ದೇವತೆಗಳು. ಮನಸ್ಸು ಇಂದ್ರಿಯ ಹೌದು, ಅದರ ದೇವತೆ ಶಿವನೇ, ಅವನು ಸೃಷ್ಟಿಯಾಗಿ ಬಿಟ್ಟಿದ್ದಾನೆ. ಮತ್ತೆ ಬೇರೆ ದೇವತೆಗಳಿದ್ದಾರೆ, ಅದು ಬಿಡಿ. 10 ಇಂದ್ರಿಯಗಳ ದೇವತೆಗಳು. ಇಂದ್ರಿಯಗಳು 200 ರೂಪ ತಾಳಲಿಲ್ಲ. ಸಾತ್ವಿಕ ಅಹಂಕಾರದಿಂದ ಅಭಿಮಾನಿಗಳು ಬಂದರು. ಅಭಿಮಾನಿಗಳು ಬಂದ ಜೊತೆ ಅವರ ಜೊತೆಗೆ ಮತ್ತು ಅವರಿಂದ ಅಭಿಮನ್ಯ ಅನ್ನುವಂಥ 10 ಇಂದ್ರಿಯಗಳು ಬರ್ತವೆ. ಅದನ್ನು ಹಿಂದೆ ಹೇಳಿದ್ದಾರೆ. ದಿಗ್ವಾತಾರ್ಕ ಪ್ರಚೋತೋಶ್ವಿ ವನ್ನೀಂದ್ರೋಪೇಂದ್ರ ಮಿತ್ರಕಾಹ ಭಾಗವತಲ್ಲಿ ಹೇಳಿದ್ದಾರೆ. ಕಿವಿ ಸೃಷ್ಟಿಯಾಗಲಿಲ್ಲ ಇನ್ನು, ಮುಂದೆ ಕಿವಿ ಸೃಷ್ಟಿಯಾಗುತ್ತೆ. ಅದು ವಿಷಯ ಅರ್ಥ ಅಭಿವ್ಯಂಜನ, ಶಬ್ದದ ಅಭಿವ್ಯಂಜನೆಗೋಸ್ಕರ ಕಿವಿ ಸೃಷ್ಟಿಯಾಗುತ್ತೆ. ಆ ಕಿವಿಯಿಂದ ಶಬ್ದದ ಅರಿವು ಕೊಡತಕ್ಕಂತಹ ದೇವತೆಗಳು ದಿಗ್ದೇವತೆಗಳು, ಅವರು ಸೃಷ್ಟಿಯಾದರು. ಇವರೆಲ್ಲ ಶಿವನ ಮಕ್ಕಳು. ಅಹಂಕಾರದಿಂದ ಹುಟ್ಟಿದ್ದು ಅಂದರೆ ಶಿವನ ಮಕ್ಕಳು ದಿಗ್ದೇವತೆಗಳು. ಆಮೇಲೆ ವಾತ ಅಂದರೆ ನಮ್ಮ ಸ್ಪರ್ಶ ಅನುಭವ ಕೊಡತಕ್ಕ ಮರೀಚಿ ಅಂತಕ್ಕಂಥ ಮರುತ್ತು, ಅವನು ಶಿವನ ಮಗ. ಅವನು ಶಿವನ ಮಗ ಹೌದು, ಇನ್ನೊಂದು ರೀತಿಯಿಂದ ಅವನು ಶಿವನ ಮಗನೂ ಹೌದು, ಅವನು ಗಣಪತಿಯ ಮಗನೂ ಹೌದು. ಯಾಕಂದರೆ ಆಕಾಶದಿಂದ ಮುಂದೆ ವಾಯು, ಇದೆಲ್ಲ ತುಂಬ ಅದ್ಭುತವಾದ ವಿಷಯಗಳಿವೆ ಇದರಲ್ಲಿ. ಆಮೇಲೆ ಕಣ್ಣಿಗೆ ಕಿವಿಗೆ ದಿಗ್ದೇವತೆಗಳಾಯಿತು, ಮುಟ್ಟುವ ಸ್ಪರ್ಶೇಂದ್ರಿಯಕ್ಕೆ ಮರೀಚಿ ವಾಯುವಾಯಿತು, ರೂಪಜ್ಞಾನಕ್ಕೆ ಕಣ್ಣಿನಲ್ಲಿ ಸೂರ್ಯಕೂತ ದಿಗ್ವಾತ ಅರ್ಕ, ನಾಲಿಗೆಯಲ್ಲಿ ರುಚಿಯ ಅರಿವು ಬರುವುದಕ್ಕೋಸ್ಕರ ವರುಣ ಕೂತ ನಾಲಿಗೆಯಲ್ಲಿ, ಮೂಗಿನಿಂದ ಗಂಧದ ಅರಿವು ಬರುವುದಕ್ಕೋಸ್ಕರ ಅಶ್ವಿ ದೇವತೆಗಳು ಕೂತರು ದಿಗ್ವಾತ ಅರ್ಕ ಪ್ರಚೇತು ಅಶ್ವಿ, ಕೈ ಬಾಯಿಯಿಂದ ಮಾತಾಡುವುದಕ್ಕೆ ಅಗ್ನಿ ಬಂದು ಕೂತ ಬಾಯಿಯಲ್ಲಿ, ಕೈಯಿಂದ ಕೆಲಸ ಮಾಡೋದಕ್ಕೋಸ್ಕರ ಇಂದ್ರ ಬಂದು ಕೂತ, ಕಾಲಿನಿಂದ ನಡೆಯುವುದಕ್ಕೋಸ್ಕರ ಇಂದ್ರ ನಮಗ ಯಜ್ಞನಾಮಕ ಬಂದು ಕೂತ, ಆಮೇಲೆ ಮಲಮೂತ್ರ ವಿಸರ್ಜನೆಗೆ ಮಿತ್ರ ಮತ್ತು ದಕ್ಷ ಪ್ರಜಾಪತಿ. ಆ ಮಿತ್ರ ಅಥವಾ ನಿರತಿ, ಇದು 10 ಇಂದ್ರಿಯಗಳಿಗೆ 10 ದೇವತೆಗಳು. ಈ 10 ದೇವತೆಗಳಿಗೆ ಇಂದ್ರಿಯಾಭಿಮಾನಿತ್ವೇನ ಶಿವನಿಂದ ಸೃಷ್ಟಿ. ಸಾತ್ವಿಕ ಅಹಂಕಾರದಿಂದ ಇವರು 10 ಜನ ಹುಟ್ಟಿದರು ಮತ್ತು ಮನಸ್ಸು ಹುಟ್ಟಿತು. ಈಗ ಮನಸ್ಸು ಮಾತ್ರ ಹುಟ್ಟಿ ಏನು ಉಪಯೋಗ? ಅದಕ್ಕೆ ಹೇಳಿದರು, ತೈಯಸಾನಿ ಇಂದ್ರಿಯಾಣ್ಯೇವ ಜ್ಞಾನ ಕರ್ಮಾತ್ಮಕಾನಿ ಚ ಜ್ಞಾನ ಕರ್ಮಮಯಾನಿ ಚ. ಆಮೇಲೆ ತೈಜಸ ಅಹಂಕಾರ ಉಂಟಲ್ಲ, ತೈಜಸ ಅಲಂಕಾರ ಅಂದರೆ ಅದು ಬೆಳಕು ಹಾಯಿಸುವಂಥದ್ದು, ಟಾರ್ಚಿನ ಇದ್ದ ಹಾಗೆ. ತೈಜಸ ಅಂದರೆ ಅದು ಇಂದ್ರಿಯಗಳ ಮೂಲಕ ಬೆಳಕು ಹಾಯುವುದು, ಅರಿವು ಮಾಡುವುದು ದೇವತೆಗಳು ಮತ್ತು ಮನಸ್ಸು. ಅದು ಹೇಗೆ ಗ್ರಹಣ ಮಾಡಲಿಕ್ಕೆ ಬೆಳಕು ಇದ್ದ ಹಾಗೆ, ನೋಡುವುದಕ್ಕೆ ಕಣ್ಣು, ಕೇಳುವುದಕ್ಕೆ ಕಿವಿ, ಇವೆಲ್ಲ ಟಾರ್ಚ್ ಇದ್ದ ಹಾಗೆ. ಅದಕ್ಕೆ ತೈಜಸ ಹಾಗೆ, ತೈಜಸ ಅಹಂಕಾರದಿಂದ ಇಂದ್ರಿಯಗಳ ಸೃಷ್ಟಿಯಾಯಿತು. ನೋಡಿ ಸೃಷ್ಟಿ ಹೇಗೆ ಬಂತು, ಮಹತ್ತತ್ವದಿಂದ ಅಹಂಕಾರತತ್ವ, ಮನಸ್ಸು ಮತ್ತು 10 ಇಂದ್ರಿಯಗಳು ಸೃಷ್ಟಿಯಾಯಿತು. 10 ಇಂದ್ರಿಯಗಳು ಅಂದರೆ 5 ನೋಡಿದೆ ನಾವು, ಕಣ್ಣು ನೋಡುವ, ಕಣ್ಣು ಕೇಳುವ, ಕಿವಿ ಮೂಸುವ, ಮೂಗು ರುಚಿ ನೋಡುವ, ನಾಲಿಗೆ ಮುಟ್ಟುವ, ತ್ವಗೇಂದ್ರಿಯ ಮಾತನಾಡುವ, ಬಾಯಿ ಕೆಲಸ ಮಾಡುವ, ಕೈ ಅದೇ ಕರ್ಮೇಂದ್ರಿಯ, 10 ಇಂದ್ರಿಯಗಳು. ಆಮೇಲೆ ನಡೆಯುವ ಕಾಲು, ಮಲಮೂತ್ರ ವಿಸರ್ಜನೆಗೆ ಪಾಯು ಉಪಸ್ಥ. ಈ 10 ಇಂದ್ರಿಯಗಳು ರಾಜಸ, ಇವೆಲ್ಲ ಅಭಿವ್ಯಂಜನೆಗೆ ಉಪಕರಣಗಳು. ಮೊದಲು ಕರ್ತೃಗಳು, ಜನಕರು ಆದರೂ
ಕಾರಣ ಉಪಕರಣಗಳು ಎರಡನೇ ಅಹಂಕಾರದ. ಇವು ಬರೀ ಉಪಕರಣಗಳು, ಅವು ಜ್ಞಾನ ಕೊಡುವುದಿಲ್ಲ. ಜ್ಞಾನವನ್ನು ನಮಗೆ ಬರುವಂತೆ ಅದಕ್ಕೆ ಸಲಕರಣೆ ಮಾತ್ರ. ಅಂಥ ದಶ ಇಂದ್ರಿಯಗಳು, ತಯ್ಯ ಸಾನಿ ಇಂದ್ರಿಯಾಣ್ಯೇವ ಜ್ಞಾನ ಕರ್ಮಮಯಾನಿ ಚ. ಆಯಿತು, ಇನ್ನು ಪ್ರಪಂಚ ಆಗಲಿಲ್ಲ. ಇನ್ನೂ ಕೂಡ ಪ್ರಪಂಚ ಆಗಬೇಕಾಗಿದ್ದರೆ ಪಂಚಭೂತಗಳ ಸೃಷ್ಟಿ ಆಗಬೇಕಲ್ಲ. ಅದಕ್ಕೆ ಹೇಳಿದರು, ತಾಮಸಃ ಭೂತ ಸೂಕ್ಷ್ಮಾದಿಹಿ ಯತಃಖಂ ಲಿಂಗಮಾತ್ಮನಃ. ಆಮೇಲೆ ತಾಮಸ ಅಹಂಕಾರದಿಂದ ಪಂಚಭೂತಗಳ ಸೃಷ್ಟಿಯಾಯಿತು. ಇಂದ್ರಿಯಾಭಿಮಾನ ದೇವತೆಗಳಾದರು, ಮನಸ್ಸಾಯಿತು, ಇಂದ್ರಿಯಗಳಾಯಿತು, ಆಮೇಲೆ ಪಂಚಭೂತಗಳು. ತಾಮಸ ಅಹಂಕಾರದಿಂದ ಪಂಚಭೂತಗಳ ಸೃಷ್ಟಿಯಾಯಿತು. ಪಂಚಭೂತಗಳು ಅಂದರೆ ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ. ಅದು ಮೊಟ್ಟ ಮೊದಲು ಆಕಾಶ. ಆತ್ಮನ ಆಕಾಶ ಸಂಭೂತ ಆಕಾಶ ಅದ್ವಾಯು ವಾಯೋರಗ್ನಿ ಅಗ್ನೇರಾಪ ಅದ್ವೇ ಪೃಥ್ವಿ. ಪಂಚಭೂತಗಳ ಸೃಷ್ಟಿ ಶಿವನಿಂದಾಯಿತು. ಅದಕ್ಕೆ ಅವನ ನಂತರ ಸೃಷ್ಟಿ ಪಂಚಮುಖ ಆಯಿತು. ಅದಕ್ಕೆ ಶಿವ ಪಂಚಮುಖನಾದ. ಧ್ಯೇಯ ಪಂಚಮುಖೋ ರುದ್ರ ಅಂದ. ಭೂತ ಸೂಕ್ಷ್ಮಾದಿ, ಮೊದಲು ಆ ಭೂತ ಸೂಕ್ಷ್ಮವನ್ನು ಅವನು ಸೃಷ್ಟಿ ಮಾಡಿದ, ಆಮೇಲೆ ಸ್ಥೂಲ ರೂಪ ಬಂತು. ಸೂಕ್ಷ್ಮ ರೂಪ ಅಂದರೆ ಆಕಾಶದ ಸೂಕ್ಷ್ಮ ತನ್ಮಾತ್ರ ಅಂದರೆ ಅವ್ಯಕ್ತವಾದ ನಾನ್ ವೈಬ್ರೇಟರಿ ಸೌಂಡ್. ಅದರಿಂದ ಮತ್ತೆ ಆಕಾಶ ಆಯಿತು. ಆಕಾಶದಲ್ಲಿ ಸ್ಪರ್ಶ ಅನ್ನುವಂಥದ್ದು ಹುಟ್ಟಿತು, ಅದು ಗಾಳಿ ಆಯಿತು. ಸ್ಪರ್ಶದಿಂದ ರೂಪ ಅನ್ನೋದು ಹುಟ್ಟಿತು, ಅದೇ ಜ್ಯೋತಿ ಬೆಂಕಿ ಆಯಿತು. ರೂಪದಿಂದ ರಸ ಹುಟ್ಟಿತು, ಅದೇ ನೀರಾಯಿತು. ರಸದಿಂದ ಗಂಧ ಹುಟ್ಟಿತು, ಅದೇ ಮಣ್ಣಾಯಿತು. ಹೀಗೆ ಭೂತ ಸೂಕ್ಷ್ಮಕ್ಕೆ ಕಾರಣವಾಗಿ ಮುಂದೆ ಬೆಳ್ಕೊಂಡು ಬಂತು. ಅದನ್ನು ಮೊದಲು ಆದದ್ದು ಯಾವುದು? ಖಂ. ಮೊದಲು ಖಂ ಹುಟ್ಟಿದ್ದು ಏನದು? ಲಿಂಗಮಾತ್ಮನಃ ಆಕಾಶ ಹುಟ್ಟಿತು. ಆಕಾಶದಲ್ಲಿ ಅದರ ಗುಣ ಯಾವುದು? ಶಬ್ದ. ಶಬ್ದಕ್ಕೆ ಆತ್ಮನಃ ಲಿಂಗಂ ಅಂತ ಹೇಳಿದ್ರು. ಭಗವಂತನನ್ನು ಪರಿಚಯಿಸುವಂಥದ್ದು, ಯಾಕೆಂದರೆ ಅವನು ಶಬ್ದ ಮಾತ್ರ ವೇದ್ಯ, ಪ್ರತ್ಯಕ್ಷವೂ ಇಲ್ಲ ಅನುಮಾನವೂ ಇಲ್ಲ. ಲಿಂಗಮಾತ್ಮನಃ ಭಗವಂತನನ್ನು ಪರಿಚಯಿಸುವಂಥ ಶಬ್ದ ಹುಟ್ಟಿತು ಆಕಾಶದ ಜೊತೆಗೆ. ಆಯಿತು, ಆಕಾಶ ಜೊತೆಗೆ. ಈಗ ಕಾಲಮಾಯಾಂಶ ಯೋಗೇನ, ಅದೇ ಭಗವತ್ ದೃಷ್ಟಿಗೋಚರವಾಗಿರತಕ್ಕಂಥ. ಇಲ್ಲಿಗೆ ನೋಡಿ, ಈ ಆಕಾಶ ಅದು ಭಗವದ್ ದೃಷ್ಟಿಗೋಚರವಾಗಿ ಹುಟ್ಟಿದಂಥದ್ದು. ನಭಃ ಅಂತಂದರು ಅದನ್ನು, ಮೊದಲು ಖಂ ಅಂದರು, ಅದು ನಭಃ ಅಂತಂದು. ಅಂದರೆ ಆಕಾಶ ಸೃಷ್ಟಿ ಆಯಿತು, ಆದರೂ ನಭಾತಿ ಕಾಣಲಿಲ್ಲ, ಏನೂ ಕಾಣಲಿಲ್ಲ. ಈಗಿನ ಆಕಾಶ ಸೃಷ್ಟಿ ಆದರೂ ಕೂಡ ಏನೂ ಕಾಣಲಿಲ್ಲ. ಆದರೆ ಮತ್ತು ಏನು ಸೃಷ್ಟಿಯಾಯಿತು ನಮಗೀಗ? ಇದೇನೋ ಸ್ವಲ್ಪ ಅರ್ಥ ಆಯ್ತು. ನೀವು ಹೇಳಿದ್ರಿ ಮಹತ್ತತ್ವ ಸೃಷ್ಟಿ ಆಯಿತು ಅಂದರೆ ಅಸ್ತಿತಾಸ್ಮೃತಿ, ಅವೇರ್ನೆಸ್ ಆಫ್ ಎಕ್ಸಿಸ್ಟೆನ್ಸ್. ಅಹಂಕಾರ ಸೃಷ್ಟಿ ಆಯಿತು ಅಂದರೆ ಐ ಆಮ್ ಅವೇರ್ನೆಸ್ ಆಫ್ ದ ಐನೆಸ್. ಆಯಿತು, ಆಮೇಲೆ ಆಕಾಶ ಸೃಷ್ಟಿ ಆಯಿತು ಅಂದರೆ ಏನು? ಆಕಾಶ ಸೃಷ್ಟಿ ಆಯಿತು ಅಂದರೆ ಸ್ಪೇಸ್ ಸೃಷ್ಟಿ ಆಯಿತು ಅಂತ ಹೇಳಬೇಕು. ಸ್ಪೇಸ್ ಸೃಷ್ಟಿ ಆಗೋದು ಹೇಗೆ ಅಂದರೆ, ಮುಂಚೆ ಇಲ್ಲೆಲ್ಲ ಏನು ಸಾಲಿಡ್ ಏನಾದರೂ ಇತ್ತಾ? ಅದು ತೆಗೆದ್ರೆ ಸ್ಪೇಸ್ ಬರುತ್ತೆ. ಸೊ ಅದರ ಪ್ರಳಯ ಕಾಲದಲ್ಲಿ ಎಲ್ಲ ಸಾಲಿಡ್ ಥಿಂಗ್ ಇತ್ತು, ಸೃಷ್ಟಿ ಕಾಲದಲ್ಲಿ ಸಾಲಿಡ್ ತೆಗೆದು ಸ್ಪೇಸ್ ಮಾಡಿದ್ನಾ? ಏನು ಆಕಾಶ ಸೃಷ್ಟಿ ಅಂದರೆ? ಆಕಾಶ ಸೃಷ್ಟಿ ಅಂದರೆ ಒಂದು ಬಗೆಯ ನಿಜವಾಗಿ ಸೃಷ್ಟಿ ಆಯಿತು. ಒಂದು ಹೊಸ ಒಂದು ಸ್ಥೂಲ ರೂಪ ಬಂತು ಆಕಾಶಕ್ಕೆ, ಆದರೂ ನಭಃ ಕಾಣಲಿಲ್ಲ. ಯಾಕೆ ಆಕಾಶ ಸೃಷ್ಟಿ ಆಗುವುದು ಅಂದರೆ ಏನು? ಭಗವಂತ ಸ್ಪೇಸನ್ನು ಸೃಷ್ಟಿ ಮಾಡಲಿಲ್ಲ, ಅದು ಪ್ರಳಯ ಕಾಲದಲ್ಲೂ ಇತ್ತು. ಮತ್ತೆ ಆಕಾಶ ಸೃಷ್ಟಿ ಅಂದರೆ ಏನು? ಆಕಾಶ ಆಕಾಶ ಅಂದರೆ ಸ್ಪೇಸ್ ಅಲ್ಲ, ಸ್ಕೈ. ಸ್ಪೇಸ್ ಈಸ್ ಡಿಫ್ರೆಂಟ್ ಫ್ರಮ್ ದ ಸ್ಕೈ. ಸ್ಕೈ, ಈಥರ್, ಫರ್ಮಮೆಂಟ್ ಅಂತೆಲ್ಲ ಹೇಳ್ತೇವಲ್ಲ ನಾವು. ನಾವು ಸುಮ್ಮನೆ ಡಿಕ್ಷನರಿಯಲ್ಲಿ ಗುರು ಹೊಡಿತೇವೆ, ಅದು ಶಬ್ದದ ಅರ್ಥ ವ್ಯತ್ಯಾಸ ಇಂಗ್ಲೀಷ್ ಓದ್ದವ್ರಿಗೂ ಗೊತ್ತಿಲ್ಲ, ಸಂಸ್ಥ ಓದ್ದವರಿಗೂ ಗೊತ್ತಿಲ್ಲ. ಸುಮ್ಮನೆ ಪಾಸ್ ಆಗಬೇಕು ಅಂತ ಏನು ಊರು ಹೊಡಿತೇವೆ? ಏನು ಫಸ್ಟ್ ರ್ಯಾಂಕ್ ಬಂದ್ಬಿಡುತ್ತೆ ಯಾವುದೋ ದೇವರ ಪುಣ್ಯದಿಂದ. ಇವನಿಗೇನು ಗೊತ್ತಿರೋದಿಲ್ಲ. ಎಲ್ಲ ಅಷ್ಟೇ, ಇಂಗ್ಲೀಷ್ ಓದ್ದವರು ಹಣೆ ಬರೋವು ಅಷ್ಟೇ, ಸಂಸ್ಥ ಓದ್ದ ಪಂಡಿತರು ಹಣೆ ಬರೋವು ಅಷ್ಟೇ. ಏನು ಗೊತ್ತಿರೋದೇ ಇರೋದೇ ಗ್ರೇಟೆಸ್ಟ್ ಕ್ವಾಲಿಫಿಕೇಶನ್. ನಭಃ ಅಂದರೆ ಸ್ಕೈ ಆರ್ ಈಥರ್ ಆರ್ ಫರ್ಮಮೆಂಟ್, ಇಟ್ ಈಸ್ ನಾಟ್ ಸ್ಪೇಸ್. ಅಂದರೆ ಸ್ಪೇಸಿನ ಒಂದು ಡಿವಿಷನ್ ಸ್ಪೇಸ್ ಹೌದು. ಯಾವಾಗ ಸ್ಪೇಸ್ನಲ್ಲಿ ನಿಮಗೆ ಕಣ್ಣಿಗೆ ಕಾಣದಂಥ ನಭಃ, ನಭಾತಿ ಕಣ್ಣಿಗೆ ಕಾಣದ ಅಲ್ಟ್ರಾವಯೊಲೆಟ್ ರೇಸ್ ತುಂಬಿತೋ ಅದು ಆಕಾಶ. ಅದು ಪ್ರಳಯ ಕಾಲದಲ್ಲಿ ಅಲ್ಟ್ರಾವಯೊಲೆಟ್ ರೇಸೇ ಇರಲಿಲ್ಲ. ಸೊ ಸೃಷ್ಟಿಗೆ ಬೇಕಾಗಿರತಕ್ಕಂಥ, ಸೃಷ್ಟಿ ಸಾಪೇಕ್ಷವಾದ ಅಟ್ಮಾಸ್ಫಿಯರ್ ಅಂತ ಹೇಳ್ತೇವಲ್ವ, ದಟ್ ಈಸ್ ಸ್ಕೈ.
ಅದು ಆಕಾಶ ಅಟ್ಮಾಸ್ಫಿಯರ್ ಸೃಷ್ಟಿಯಾಯಿತು. ಅಲ್ಟ್ರಾವೈಲೆಟ್ ರೇಸ್ ತುಂಬಿರುವಂಥ, ಆದರೂ ಕಣ್ಣಿಗೆ ಕಾಣಲಿಲ್ಲ. ಬಂತು ಅತಿ ನೀಲ, ಬಂದರೆ ಆ ನೀಲ ನಮ್ಗೆ ಕಾಣಲಿಲ್ಲ. ಆಕಾಶೋ ನೀಲಿ ಮೋದೇತಿ ಅಂದರು ವೇದದಲ್ಲಿ. ಆಕಾಶ ನಿಮಗೆ ಕಣ್ಣಿಗೆ ಕಾಣದು ನೀಲವರ್ಣ ಸೃಷ್ಟಿಯಾಯಿತು. ಎಷ್ಟು ಚಂದ ಹಿಂದಿನವರು ಹೇಳಿದ್ದಾರೆ. ನಾವು ತಿಳ್ಕೊಂಡಿದ್ದೆವು ಆಕಾಶದಲ್ಲಿ ಅಲ್ಟ್ರಾವೈಲೆಟ್ ರೇಸ್ ಅಂತೇಳಿ ಪಾಶ್ಚಾತ್ಯ ಪಂಡಿತರು ಹೇಳಿದ ಮೇಲೆ ಗೊತ್ತು ಅಂತ. ಇವರು ಹುಟ್ಟುವುದಕ್ಕಿಂತ ಸಾವಿರಾರು ವರ್ಷ ಮುಂಚೆ ವೇದದಲ್ಲಿ ಹೇಳಿದ್ದಾರೆ ಆಕಾಶೋ ನೀಲಿಮೋ ದೇತಿ. ನಮ್ಮ ಜನ, ನಮ್ಮ ತಮಾಷೆ ಏನು ಅಂದರೆ, ನಮಗೆ ಪ್ರಾಚೀನ ಏನು ಹೇಳಿದ್ದಾರೆ ಅಂತಲೂ ಗೊತ್ತಿಲ್ಲ. ನಾವು ಇಂಗ್ಲೀಷ್ ಪುಸ್ತಕ ಓದಿ ಅದನ್ನು ಅವರಿಗೆ ಗೊತ್ತಿದ್ದದ್ದು ನಮ್ಗೆ ಗೊತ್ತಿರಲಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದೇವೆ. ಇವತ್ತು ನಾವು ಏನು ವೈಜ್ಞಾನಿಕವಾಗಿ ಹೇಳ್ತೇವೆ ಅದನ್ನು ಅಷ್ಟು ಪರ್ಫೆಕ್ಟಾಗಿ ಪ್ರಾಚೀನರು ನಿರೂಪಣೆ ಮಾಡಿದ್ದಾರೆ. ಸೃಷ್ಟಿಯ ಬಗ್ಗೆ ಇಷ್ಟು ಪರ್ಫೆಕ್ಟಾಗಿ ಇವತ್ತಿನ ಸೈಂಟಿಸ್ಟ್ಗಳಿಗೆ ಹೇಳಲಿಕ್ಕೆ ಬರೋಲ್ಲ. ಆಯಿತು, ನಭಃ ಕಣ್ಣೀಗೆ ಕಾಣದ ಒಂದು ಅಲ್ಟ್ರಾವೈಲೆಟ್ ಸೃಷ್ಟಿಯಾಯಿತು, ಆಕಾಶ ಸೃಷ್ಟಿಯಾಯಿತು. ಆಕಾಶದ ಜೊತೆಗೆ ಕಾಲ ಮಾಯಾಂಶ ಯೋಗೇನ ಭಗವದ್ ವೀಕ್ಷಿತಾತ್ ನಭಃ ಅಂತ ಭಗವತ್ ನೋಡಿ. ಆಗ ಆಕಾಶ ಸೃಷ್ಟಿಯಾಗಬೇಕಾಗಿದ್ದರು, ಅದು ಶಿವನಿಂದ ಆಕಾಶ ಸೃಷ್ಟಿಯಾಯಿತು. ಆಕಾಶ ದೇವತೆಯಾದ ಗಣಪತಿಯ ಸೃಷ್ಟಿಯಾಯಿತು. ತಿಳ್ಕೊಳ್ಳಿ, ಗಣಪತಿ ಪಾರ್ವತಿಯ ಮೈಯ ಮಣ್ಣಿನಿಂದ ಹುಟ್ಟಿದ್ದಲ್ಲ, ಶಿವನಿಂದ ಹುಟ್ಟಿದ್ದು. ಅಂದರೆ ಈ ಪಾರ್ವತಿಯಿಂದ ಮೈಯ ಮಣ್ಣಿನಿಂದ ಹುಟ್ಟಿದ್ದು ಅನ್ನುವ ಕಥೆ ಅಶಾಸ್ತ್ರೀಯ. ಸ್ಪಷ್ಟ, ಆತ್ಮನಃ ಆಕಾಶ ಸಂಭೂತ. ಆತ್ಮ ಅಂದರೆ ಅಹಂಕಾರ ತತ್ವ. ಅಹಂಕಾರ ತತ್ವದ ದೇವತೆಯಾಗಿರ್ತಕ್ಕ ಶಿವನಿಂದ ಆಕಾಶ ತತ್ವದ ದೇವತೆಯಾದ ಗಣಪತಿ ಹುಟ್ಟಿದ. ಅವನ ಹಿರಿಯ ಮಗ ಗಣಪತಿ, ಅನಂತರ ಹುಟ್ಟಿದ ಸ್ಕಂದ, ದೊಡ್ಡ ಮಗ ಗಣಪತಿ. ಆಯಿತು, ಅದೇನಾಯಿತು? ಆಕಾಶ ಅಂದರೆ ಆಕಾಶದಿಂದ ಮುಂದೆ ಬೆಳವಣಿಗೆ ಆಗಬೇಕಾದ್ರೆ ಕಾಲ ಮಾಯಾಂಶ ಯೋಗೇನು. ಆಮೇಲೆ ಮತ್ತೆ ಪ್ರತಿಯೊಂದು ಸೃಷ್ಟಿಗೂ ಇದ್ಬೇಕು ಅಂತಾರೆ. ಕಾಲ, ಪ್ರತಿಯೊಂದು ಸೃಷ್ಟಿಗೂ ಒಂದು ಕಾಲ ಇದೆ, ಆ ಕಾಲದಲ್ಲೇ ಅದು ಸೃಷ್ಟಿಯಾಗೋದು. ಆ ಡೆಫಿನೆಟ್ ಆದ ಕಾಲ ಇದೆ, ಅದು ಭಗವಂತನಿಗೆ ಮಾತ್ರ ಗೊತ್ತು. ಅದರಿಂದ ಅವನಿಗೆ ಕಾಲ ಪುರುಷ ಅಂತ ಹೇಳೋದು. ಯಾವ ಕಾಲದಲ್ಲಿ ಯಾವುದು ಸೃಷ್ಟಿಯಾಗಬೇಕು ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ನಮಗೆ ಸ್ಥೂಲವಾಗಿ ಗೊತ್ತಿರುತ್ತೆ ಮಾವಿನ ಹಣ್ಣಾಗುವ ಕಾಲ, ಆಮೇಲೆ ತಿಮ್ಮಣ್ಣಿಗಳವರು ನಾವು, ಅದೆಲ್ಲ ಕೆಲವು ಗೊತ್ತಿರುತ್ತೆ. ಅದು ಬಿಟ್ಟು ಉಳಿದ ಏನೂ ಗೊತ್ತಿರೋದಿಲ್ಲ. ಆ ಪ್ರತಿಯೊಂದು ವಸ್ತುವಿಗೂ ಒಂದು ಡೆಫಿನೆಟ್ ಟೈಮ್ ಇದೆ, ಫಿಕ್ಸೆಡ್ ಟೈಮ್. ಇಂಥ ಸಮಯದಲ್ಲಿ ಇಂಥದ್ದಾಗುತ್ತೆ ಸೃಷ್ಟಿ, ಇವಾಗ ಇಷ್ಟು ವರ್ಷಗಳ ನಂತರ ಸಂಹಾರ, ಇದೆಲ್ಲ ಪ್ರತಿಯೊಂದು ಕಾಲಬದ್ಧವಾಗಿದೆ. ಎವ್ರಿ ಆ್ಯಕ್ಷನ್ ಇಸ್ ಬೌಂಡ್, ಕಾಲಬದ್ಧ ಅದು. ಅದರಿಂದ ಆ ಕಾಲ ಅಂದರೆ ಕಾಲಮಾನಿನಿಯಾಗಿರತಕ್ಕ ಚತುರ್ಮುಖ, ಆಮೇಲೆ ಮಾಯಾ, ಮಾಯಾ ಅಂದರೆ ಪ್ರಕೃತಿ. ಸೊ ಲಕ್ಷ್ಮೀದೇವಿಯ ಕೃಪಾದೃಷ್ಟಿ ಇಲ್ಲದೆ ಚತುರ್ಮುಖನ ಕಾಲ ಮಾಯ, ಕಾಲದ ಅಂದರೆ ಮಾಯ, ಕಾಲ ಅಂದರೆ ಕಾಲ ಪರಿಣಾಮ ಅಂತ ಒಂದಾಯಿತು. ಆಮೇಲೆ ಅಂಶ, ಅಂದರೆ ಭಗವಂತನ ಅಂಶದಲ್ಲಿ ಮೊದಲನೇ ಅಂಶ ಅಂದರೆ ಚತುರ್ಮುಖನೇ, ಚತುರ್ಮುಖ, ಪ್ರಕೃತಿ ಮತ್ತು ಕಾಲ. ಇದು ಇಷ್ಟರ ಸಮಾವೇಶದಿಂದ ಮುಂದಿನ ಸೃಷ್ಟಿ ಬೆಳ್ಕೊಂಡು ಬಂತು. ಅಂದರೆ ಮುಂದಿನ ಸೃಷ್ಟಿಗೆ ಲಕ್ಷ್ಮೀಯ ಅನುಗ್ರಹ ಬೇಕು, ಕಾಲ ನಿಯತ ಕಾಲ ಬೇಕು, ಚತುರ್ಮುಖನ ಸಹಕಾರ ಬೇಕು. ಆದರೆ ಇವರು ಇಷ್ಟು ಜನ ಇದ್ರ ಉಪಯೋಗ ಇಲ್ಲ. ಭಗವದ್ ವೀಕ್ಷಿತಾದ ಭಗವಂತನ ಕೃಪಾದೃಷ್ಟಿ ಬೇಕು. ಇದು ನಾಲ್ಕು ಒಟ್ಟಾದಾಗ ಅದರ ಮುಂದಿನ ಕ್ರಿಯೇಷನ್ ಆಗ್ತದೆ ಅಂತ. ಆಕಾಶ ಆಯಿತು, ಆಮೇಲೆ ಆಕಾಶದಿಂದ ಮುಂದಿನದು ಸೃಷ್ಟಿಯಾಗಬೇಕು ಅಂತ ಭಗವಂತ ದೃಷ್ಟಿ ಹಾಯಿಸಿದ, ಅವನ ಕೃಪಾದೃಷ್ಟಿ ಬಿತ್ತ, ಮುಂದಿನ ಸೃಷ್ಟಿಗೆ ಸಿದ್ಧಳಾದ ಲಕ್ಷ್ಮೀದೇವಿ, ಚತುರ್ಮುಖ ಸಿದ್ಧಳಾದ, ಸೃಷ್ಟಿಯ ಕಾಲ ಬಂತು. ಆಗ ತಮಸಾನುಗತಂ, ಆಮಾಗ ಏನಾಯಿತು ಅಂದರೆ ತಮಸಾನುಗತಂ ಸ್ಪರ್ಶಂ ವಿಕುರುವನ್ ನಿರ್ಮಮೇ ಅನಿಲಂ. ಆವಾಗ ಆ ತಮೋಗುಣದಿಂದ ಮುಂದೆ ಅನುಗತವಾಗಿ ಸೃಷ್ಟಿ ಆಯಿತಲ್ಲ, ತಾಮಸ ಅಹಂಕಾರ, ತಾಮಸ ಅಹಂಕಾರದಿಂದ ಅನುಗತವಾಗಿ ಕಾಲಮಾಯ ಅಂಶಗಳಿಂದ ಕೂಡಿ, ಅಂದರೆ ಚತುರ್ಮುಖರಿಂದ, ಪ್ರಕೃತಿಯಿಂದ, ಕಾಲಬದ್ಧವಾದ ಸಮಯದಲ್ಲಿ ಭಗವಂತನ ಅನುಗ್ರಹದಿಂದ ತಮಸ್ ಮಾನಿನಿಯಾಗಿರ್ತಕ್ಕ ಶಿವನ ಪ್ರೇರಣೆಯಿಂದ ಎರಡನೆಯ ಗುಣ ಬಂತು. ಅಂದರೆ ಬರೀ ಕಿವಿಗೆ ಕೇಳಿಸ್ತಿತ್ತು, ಕಣ್ಣಿಗೆ ಕಾಣುವಂಥದ್ದು ಏನೂ ಇರಲಿಲ್ಲ. ಅದು ಮತ್ತಷ್ಟು ವಿಷ್ಕಾರವಾಗಿ ಕಿವಿಗೆ ಕೇಳಿಸ್ತಾ ಇದ್ದದ್ದು ಮೈಗೆ ಸ್ಪರ್ಶ ಆಗಲಿಕ್ಕೆ ಶುರುವಾಯಿತು. ಆಕಾಶ ಮುಟ್ಲಿಕ್ಕಾಗಲಿಲ್ಲ, ಕೇಳಿತು ಏನೋ ಒಂದು ಸದ್ದು ಕೇಳಿತು. ಅದನ್ನು ಮತ್ತೆ ಆಕಾಶದಲ್ಲಿ ಸ್ಪಂದ ಆಯಿತು. ನಿಷ್ಪಂದವಾದ ಆಕಾಶದಲ್ಲಿ ಸ್ಪಂದನ ಆದ ಕೂಡಲೇ ವೈಬ್ರೇಷನ್ ಹುಟ್ಟಿತು. ವೈಬ್ರೇಷನು ತ್ವಗೀಂದ್ರಿಯಕ್ಕೆ ಗೋಚರ ಆಯಿತು. ಸೊ ಫೀಲಿಂಗ್ ಆಫ್ ದ ಟಚಿಂಗ್, ಆ ಸ್ಪರ್ಶದ ಅನುಭವ ಆಯಿತು. ಅದು ಯಾವುದರಿಂದ? ಸ್ಪರ್ಶಂ, ಸ್ಪರ್ಶ ಗುಣವುಳ್ಳ ನಿರ್ಮಮೇ ಅನಿಲಂ. ಅದು ಆಕಾಶದ ದೇವತೆ ಆಕಾಶ ತತ್ವ ವಿಕಾರಗೊಂಡು ಗಾಳಿಯಾಗಿ ರೂಪಾಂತರಗೊಂಡಿತು, ಗಾಳಿ ಬೀಸತೊಡಗಿತು. ಆದರೂ ಕಣ್ಣಿಗೆ ಕಾಣಲಿಲ್ಲ. ಆದರೂ
ಕುರುಡರಿಗೂ ಒಂದು ಉಂಟು ಅಂತ ಗೊತ್ತಾಯಿತು. ಮೊದಲು ಏನೂ ಗೊತ್ತಾಗಲಿಲ್ಲ, ಆಮೇಲೆ ಕಿವಿ ಇದ್ದವರಿಗೆ ಏನೋ ಒಂದು ಉಂಟು ಅಂತ ಗೊತ್ತಾಯಿತು. ಆಮೇಲೆ ಕಿವಿ ಇದ್ದವರಿಗೆ ಗೊತ್ತಾದ್ಮೇಲೆ ಏನು ಕಣ್ಣು ಕುರುಡನಿಗೂ ಏನೋ ಒಂದು ಗೊತ್ತಾಗಬೇಕು ಅಂದರೆ ರೂಪ ಕಿವಿ ಇದ್ದ ಶಬ್ದ ಇನ್ನು ಕುರುಡನಿಗೂ ಕೂಡ ಏನೋ ಒಂದು ಉಂಟು ಅಂತ ಗೊತ್ತಾಗುವ ಸ್ಥಿತಿ ಉಂಟು. ಇನ್ನು ಕಣ್ಣು ಬರಲಿಲ್ಲ ಕುರುಡನೇ, ಆದರೆ ಸ್ಪರ್ಶ ಗಾಳಿ ಬೀಸಿತು, ಮೈಗೆ ಏನೋ ಸಿಮು ಸಿಮ ಆಯಿತು, ಹಾಂ ಇನ್ನೊಂದೇನೋ ಬಂತು. ಅದರಿಂದ ಸಸರ್ಜ ರೂಪ ತನ್ಮಾತ್ರಂ, ಅದರಿಂದ ಜ್ಯೋತಿಹಿ ಲೋಕಸ್ಯ ಲೋಚನಂ, ಜಗತ್ತಿಗೆಲ್ಲ ಕಣ್ಣು. ಜಗತ್ತಿಗೆಲ್ಲ ಕಣ್ಣು ಯಾವುದು? ಬೆಳಕು. ಬೆಳಕಿಲ್ಲದ ಕಣ್ಣಿದ್ದೇನು? ಅದಕ್ಕೆ ಜಗತ್ತಿಗೆಲ್ಲ ಕಣ್ಣಾದ ಬೆಳಕು ಸೃಷ್ಟಿಯಾಯಿತು. ಅದರಿಂದ ಏನು ಹುಟ್ಟಿತು? ರೂಪ ಹುಟ್ಟಿತು. ಈಗ ಕಣ್ಣು ತೆರೆದರೆ ಕಾಣಲಿಕ್ಕೆ ಶುರು ಆಯಿತು. ಇಲ್ಲಿ ತನಕ ಸೂಕ್ಷ್ಮ ರೂಪದಲ್ಲಿದ್ದ ಪ್ರಪಂಚ ಕಣ್ಣು ತೆರೆದಾಗ ಪ್ರಪಂಚಕ್ಕೆ ಒಂದು ಆಕಾರ ಬಂದಿದೆ. ಅದಕ್ಕೆ ಕಣ್ಣು ನೋಡಿ ತೆರೆದು ನೋಡಿದರೆ ಆಕಾರ ಬಣ್ಣಗಳು ಕಾಣಲಿಕ್ಕೆ ಹತ್ತಿದವು. ಸೊ ವರ್ಣಮಯವಾದ ಪ್ರಪಂಚ ಆಯಿತು, ಪ್ರಪಂಚವನ್ನು ನೋಡುವುದು ಸಾಧ್ಯ ಆಯಿತು. ಇದು ವಿಕಾರ ಸ್ಥೂಲ ಆಗ್ತಾ ಆಗ್ತಾ ಅಲ್ಲಿಗೆ ಬಂತು. ಅದನ್ನು ಹೇಳಿದರೆ ಕಾಲ ಮಾಯಾಂಶ ಯೋಗೇನ. ಆಮೇಲೆ ಅದನ್ನು ಮುಂದೆ ನಾವು ಹೇಳ್ತಾರೆ ಮತ್ತೆ ಪುನಃ ಇದೇ ರೀತಿ ವಿಕುರ್ವತ್ ಪರವೀಕ್ಷಿತಂ, ಕಾಲಮಾಯಾಂಶ ಯೋಗೇನ ವಿಕುರ್ವತ್ ಪರವೀಕ್ಷ. ಗಾಳಿ ತನಕ ಆಯ್ತಲ್ವ, ಗಾಳಿ ಆಯಿತು, ಬೆಳಕಾಯಿತು, ಬೆಳಕಾದ್ಮೇಲೆ ಮತ್ತೆ ಪುನಃ ಬೆಳಕಿನಿಂದ ಅಂದರೆ ಬೆಂಕಿಯಿಂದ, ಭಾರಿ ವಿಚಿತ್ರ ಇದು, ಬೆಂಕಿಯಿಂದ ನೀರು ಹುಟ್ಟಬೇಕು. ಎಲ್ಲಿಯಾದ್ರೂ ಉಂಟ? ಪರಸ್ಪರ ವಿರುದ್ಧ ಅಲ್ವ, ಬೆಂಕಿಯಿಂದ ನೀರು ಹುಟ್ಟೋದುಂಟು. ಇದ್ದ ನೀರು ಆರಿ ಆವಿಯಾಗಿ ಹೋಗುತ್ತೆ ಬೆಂಕಿ ಬಿದ್ದರೆ. ಆದರೆ ಭಗವಂತನ ವಿಚಿತ್ರ ಇದು. ಅವ್ರು ಹೇಳ್ತಾರೆ ಕಾಲಮಾಯಾಂಶ ಯೋಗೇನ ವಿಕುರ್ವತ್ ಪರವೀಕ್ಷಿತ ಅಂತ. ಮತ್ತೆ ಪುನಃ ಆ ನೀರು ಸೃಷ್ಟಿಯಾಗುವ ಕಾಲ ಬಂತು. ಕಾಲ ಬರದು ಯಾವುದಾಗೋದಿಲ್ಲ, ಸರಿ ಕಾಲ ಬಂತು. ಮಾಯಾ ಪ್ರಕೃತಿ ತಾಯಿ ನೀರನ್ನು ಸೃಷ್ಟಿ ಮಾಡಲಿಕ್ಕೆ ಸಿದ್ಧರಾದಳು, ಅಂಶ ಚತುರ್ಮುಖ ಬ್ರಹ್ಮ ಸೃಷ್ಟಿ ಮಾಡಲಿಕ್ಕೆ ಹೇಗೆ ಮಾಡಿದ? ಅದು ಇವರೆಲ್ಲ ತೀರ್ಮಾನ ಮಾಡಿದರೂ ಕೂಡ ಭಗವಂತನ ಕಣ್ಣು ಹಾಯಿಸಿದೆ ಅಂದರೆ ಬೆಂಕಿ ನೀರು ಆಗುವುದೇ ಇಲ್ಲ. ಬೆಂಕಿ ಕರಗಿ ನೀರಾಗಬೇಕ್ರಿ, ಅದು ಭಗವಂತ ಮಾಡಿದ ಹಾಗೆ. ಪರವೀಕ್ಷಿತಂ, ಭಗವಂತ ಯಾವಾಗ ಕಣ್ಣು ಹಾಯಿಸಿದ ಬೆಂಕಿ ನೀರಾಗಿ ರೂಪಾಂತರ ಮಾಡಿತು. ಅಗ್ನೇಹ ಆಪಃ, ಆಗ ಅಂಬಃ ಅದು ಸೃಷ್ಟಿ ಆಯಿತು. ಯಾಕೆ? ಜ್ಯೋತಿಷ ಅದು, ಅದು ಮೊಳಗೆ ಬೆಳಕಿನಿಂದ ಅನುಶಕ್ತವಾಗಿ ಹಿಂದಿನ ಗುಣವನ್ನು ಹೊತ್ತುಕೊಂಡು ನೀರು ಬಂದು. ಯಾಕೆಂದ್ರೆ ನೋಡಿ, ಇದೆಲ್ಲ ಹಿಂದಿನ ಗುಣಗಳನ್ನು ಹೊತ್ತುಕೊಂಡು ನೀರು ಸೃಷ್ಟಿಯಾಯಿತು. ಆದತ್ತ ಅಂಬ, ಅದು ಜ್ಯೋತಿಷಿಯಿಂದ ಕೂಡಿರತಕ್ಕಂಥ ಅಂಬಸ್ಸು ಸೃಷ್ಟಿಯಾಯಿತು. ಅದು ರಸಮಯಂ ಕಾಲಮಾಯಾಂಶ ಯೋಗಧ, ಅದೇನಾಯಿತು? ಅದರಲ್ಲಿ ರಸ ಬಂತು. ನೀರು ಬಂದಾಗ ರುಚಿ, ನಾಲಿಗೆಗೆ ಒಂದು ಕೆಲಸ ಬಂತು. ಅಲ್ಲಿ ತನಕ ನಾಲಿಗೆ ಕೆಲಸ ಇರಲಿಲ್ಲ, ಶಬ್ದವನ್ನು ನಾಲಿಗೆಯಲ್ಲಿ ರುಚಿ ನೋಡಲಿಕ್ಕೆ ಆಗೋದಿಲ್ಲ, ಸ್ಪರ್ಶವನ್ನು ನಾಲಿಗೆಯಲ್ಲಿ ಸ್ಪರ್ಶ ಅಷ್ಟೇ ರುಚಿ ನೋಡಲಿಕ್ಕೆ ಆಗೋದಿಲ್ಲ, ರೂಪವನ್ನು ನಾಲಿಗೆಯಿಂದ ನೋಡಲಿಕ್ಕೆ ಆಗೋದಿಲ್ಲ. ಈಗ ನಾಲಿಗೆಗೆ ಒಂದು ಕೆಲಸ ಬಂತು, ನೀರು ಬಂತು, ನೀರಿನಲ್ಲಿ ರಸಗಳು ಬಂತು. ಆವಾಗ ರುಚಿ ಹುಟ್ಟಿತು ಪ್ರಪಂಚದಲ್ಲಿ, ನಾನಾ ಬಗೆಯ ರುಚಿ, ಸಿಹಿ ಕಹಿ ಎಲ್ಲ ರುಚಿಯೇ. ಆದರೆ ಅದು ನೀರಿನ ಮೂಲಕ ನಿಮಗೆ ಅನುಭವ ಬರುತ್ತೆ ನೋಡಿ. ಯಾವುದೇ ಒಂದು ರಸ, ಅದು ಸಿಹಿ ಇರಲಿ ಕಹಿ ಇರಲಿ, ಯಾವುದರಿಂದ ನೀವು ಕಲ್ಬಂಡೆಯನ್ನು ಗುದ್ದಿದ್ರೆ ಸಿಹಿ ಇರಲಿ ಕಹಿ ಇಲ್ಲ. ಯಾವುದೋ ಒಂದು ರಸ ತೆಗೆದರೆ ಅದು ಅಯ್ಯೋ ಇದು ಕೆಟ್ಟ ಕಹಿ, ಈ ಎಲೆ ಈ ಹಣ್ಣು, ಹಾಗಲಕಾಯಿ ಹಣ್ಣು, ಅದು ರಸ ತೆಗೆದ್ರೆ ರಸದಲ್ಲೇ ಇರೋದು. ಯಾವ ರುಚಿ ಬೇಕಾದ್ರೆ ಕಹಿ ಇರಲಿ ಸಿಹಿ ಇರಲಿ ಉಪ್ಪು ಇರಲಿ, ಉಪ್ಪು ಸಮುದ್ರದಿಂದ ನೀನು ಬರೋದು ಅಂತೂ ನೀರಿಲ್ಲದೆ ರುಚಿ ಇಲ್ಲ. ಅದರಿಂದ ನೀರಿನ ಸೃಷ್ಟಿಯಾಯಿತು, ರಸ ಬಂತು, ನಾಲಿಗೆಯಲ್ಲಿ ರುಚಿ ಸವಿಯಲಿಕ್ಕೆ ಪ್ರಾರಂಭ ಮಾಡಿದ. ಇದು ಕಾಲಮಾಯಾಂಶ ಯೋಗತಃ. ಇದಕ್ಕೂ ಕೂಡ ಭಗವಂತನ ದೃಷ್ಟಿ ಮತ್ತು ಕಾಲ ಮಾಯಾ ಅಂಶ ಇದೆಲ್ಲ ಚತುರ್ಮುಖ ಭಗವಂತ ಪ್ರಕೃತಿ ಮತ್ತು ಆ ಸೃಷ್ಟಿ ಕಾಲ, ಇದು ಆಗದೆ ಏನೂ ಆಗೋದಿಲ್ಲ. ಆಯಿತು, ನೀರಿನ ಸೃಷ್ಟಿ ಆಯಿತು. ಆಮೇಲೆ ನೀರು, ಅದು ಅಂಬ ಜ್ಯೋತಿಷ ಅಂಬೋ ಅನುಶಕ್ತು. ಆ ಹಿಂದಿನಿಂದ ಬೆಳಕಿತ್ತು, ಬೆಳಕಿನಿಂದ ನೀರಾಯಿತು, ಬೆಂಕಿ ಇತ್ತು ನೀರಾಯಿತು, ನೀರು ಮತ್ತೆ ಭಗವದ್ ವೀಕ್ಷಿತಂ, ಅದು ಭಗವ ವಿಕೃವತ್ ಬ್ರಹ್ಮ ವೀಕ್ಷಿತಂ, ಭಗವಂತನ ದೃಷ್ಟಿ ಪುನಃ ಬಿತ್ತು. ಚತುರ್ಮುಖ ಅದನ್ನು ನೀರನ್ನು ಘನ ಮಾಡಿದ, ಅದು ಗ್ಲೇಷಿಯರ್ಸ್ ಅಂತಂದರೆ ಅದು ಆವಿಯೇ ಆಯಿತು, ಆವಿಯಾಗಿ ಗಟ್ಟಿಯಾಗಿ ಹಿಮದ ಗಟ್ಟಿಯಾಯಿತು.
ಹಿಮಗ ನೀರ್ಗಲ್ಲಾಯಿತು, ನೀರ್ಗಲ್ಲು ಬಂಡೆಗಲ್ಲಾಯಿತು, ಮಣ್ಣಾಯಿತು, ಭೂಮಿ ಆಯಿತು. ಗಾಮ್ ಅಧಾತ್ ಶಬ್ದ, ಅದು ಗಂಧಗುಣಾಂ ಗಾಮ್ ಅಧಾತ್. ಆವಾಗ ಮೂಗಿಗೆ ಕೆಲಸ ಬಂತು, ಮಣ್ಣಿಗೆ ಒಂದು ವಾಸನೆ ಬಂತು, ಗಂಧ ಬಂತು, ಹೀಗೆ ಎಲ್ಲ ಇಂದ್ರಿಯಗಳಿಗೆ ಕೆಲಸ ಬಂತು. ಪಂಚ ಜ್ಞಾನೇಂದ್ರಿಯಗಳು, ಪಂಚಭೂತಗಳು, ಪಂಚತನ್ಮಾತ್ರಗಳು ಸೃಷ್ಟಿಯಾಯಿತು. ಇದೆಲ್ಲವೂ ಕಾಲಮಾಯಾಂಶ ಯೋಗತಃ ಅಂದರು. ಇದೆಲ್ಲದರ ಹಿಂದೆ ಪ್ರಕೃತಿ ಲಕ್ಷ್ಮೀನಾರಾಯಣರು ಮತ್ತು ಆಯಾ ವಸ್ತುವಿನ ಸೃಷ್ಟಿಯ ಕಾಲನಿಯಾಮಕರಾದ ಭಗವಂತ ಮತ್ತು ಶಿವ. ಹೀಗೆ ಪಂಚಭೂತಗಳ ಸೃಷ್ಟಿಯಾಯಿತು. ಇದರಲ್ಲಿ ಒಂದನ್ನು ಹಿಂದಿನ ಅನುಗತ ಅಂತ ಹೇಳ್ತಾ ಬಂದರು. ಶಬ್ದ ಸೃಷ್ಟಿಯಾಯಿತು. ಆಕಾಶದಲ್ಲಿ ಶಬ್ದ ಒಂದೇ, ಇನ್ನೇನೂ ಇಲ್ಲ. ಸ್ಪರ್ಶ ಇಲ್ಲ, ರೂಪ ಇಲ್ಲ, ರಸ ಇಲ್ಲ, ಗಂಧ ಇಲ್ಲ. ಆಮೇಲೆ ಆಗ ವಾಯು ಸೃಷ್ಟಿಯಾಯಿತು. ಅದರಲ್ಲಿ ಶಬ್ದವೂ ಇದೆ, ಸ್ಪರ್ಶವೂ ಇದೆ, ಎರಡು ಗುಣ ಬಂತು. ಹಿಂದಿನದ್ದನ್ನು ಹೊತ್ತುಕೊಂಡು ಮುಂದಿನದ್ದು ಬಂತು. ಶಬ್ದವೂ ಇದೆ. ಗಾಳಿ ಬೀಸುವಾಗ ಹೇಳ್ತೇವಲ್ಲ, ಸುಯ್ಯಿ ಅಂತ ಗಾಳಿ ಬೀಸಿದ ಶಬ್ದ. ಗಾಳಿ ಬೀಸುವಾಗ ಸ್ಪರ್ಶವೂ ಇದೆ, ಶಬ್ದವೂ ಇದೆ. ಅಲ್ಲಿಂದ ಅಗ್ನಿ ವಾಯು ಅಗ್ನಿ ಹುಟ್ಟಿತು. ಅಗ್ನಿಯಲ್ಲಿ ಶಬ್ದ ಇದೆ. ಏನು ಧಗ ಧಗ ಉರಿಯಿತು, ಭರಂತ ಹತ್ತಿಕೊಂಡಿತು, ಒಂದು ಶಬ್ದ ಇದೆ. ಅಗ್ನಿಯಲ್ಲಿ ಶಬ್ದ ಇದೆ, ಸ್ಪರ್ಶ ಇದೆ, ಮುಟ್ಟುವುದಿಲ್ಲ, ಯಾಕಂದ್ರೆ ಸ್ಪರ್ಶ ಅಂತ ಗೊತ್ತಾಗುತ್ತೆ, ಮುಟ್ಟಿದ ಸುಡುತ್ತೆ, ರೂಪ ಇದೆ. ಮೂರು ಬಂತು. ಅಲ್ಲಿಂದ ನೀರು ಬಂತು. ನೀರಿನಲ್ಲಿ ಸುಳು ಸುಳು ಜುಳು ಜುಳು ನಾದ ಉಂಟು, ಶಬ್ದ ಉಂಟು, ಸ್ಪರ್ಶ ಉಂಟು, ಮುಟ್ಟಿದ ತಂಪಾಗತ್ತೆ, ಕಾಲು ನೀರಿನಲ್ಲಿ ಇಟ್ಟು ಕೂತ್ಕೊಂಡ್ರೆ, ರೂಪ ಉಂಟು, ಕಣ್ಣಿಗೆ ಕಾಣುತ್ತೆ ನೀರು. ರುಚಿ ಹುಟ್ಟಿತು. ನಾಲ್ಕನೇದು ಬಂತು. ಈ ನಾಲ್ಕನೇ ಭೂಮಿ ಹುಟ್ಟಿತು. ಭೂಮಿಯಲ್ಲಿ ಶಬ್ದ ಇದೆ, ದಪ್ಪ ಬಿತ್ತು, ಭೂಮಿಯಲ್ಲಿ ಶಬ್ದ ಇದೆ, ಸ್ಪರ್ಶ ಇದೆ, ನಾವು ಭೂಮಿ ತಾಯಿಯನ್ನು ಮುಟ್ಟುತ್ತೇವೆ, ತುಳಿತೇವೆ ದಿನ, ರೂಪ ಇದೆ, ಕಾಣುತ್ತೆ ಮಣ್ಣು, ನಾನಾ ಬಣ್ಣಗಳ ಮಣ್ಣು. ಆಮೇಲೆ ರಸ, ಮಣ್ಣಿನಲ್ಲಿ ಒಂದು ರುಚಿ ಇದೆ, ಅದು ಬಾಣಂತಿ ಗರ್ಭಿಣಿಯರಿಗೆ ಗೊತ್ತಿದೆ, ಅವರು ತಿಂತಾರೆ, ಅವರು ಬಹಳ ರುಚಿಯಿಂದ ಇಷ್ಟಪಟ್ಟು ತಿಂತಾರೆ. ಆಮೇಲೆ ಅವರು ಸ್ಪರ್ಶ, ಗಂಧ ಹೇಗೆ ಉಂಟಲ್ಲ. ಹೀಗೆ ಇದರಲ್ಲಿ ಐದು ಗುಣಗಳು ಬಂದವು. ಮಣ್ಣಿನಲ್ಲಿ ಐದು ಗುಣಗಳು, ನೀರಿನಲ್ಲಿ ನಾಲ್ಕು ಗುಣಗಳು, ಅಗ್ನಿಯಲ್ಲಿ ಮೂರು ಗುಣ, ವಾಯುವಿನಲ್ಲಿ ಎರಡು, ಆಕಾಶ ಒಂದೇ ಒಂದು. ಹೀಗೆ ವಿಸ್ತಾರ ಆಗ್ತಾ ಸ್ಥೂಲವಾದ ಕಣ್ಣಿಗೆ ಕಾಣುವ ಪಂಚ ಗುಣಗಳು ಉಪೇತವಾದ ಪ್ರಪಂಚ ಸೃಷ್ಟಿಯಾಯಿತು. ಇಲ್ಲಿ ಇವತ್ತಿನ ಚಿಂತನೆಯನ್ನು ಮುಗಿಸೋಣ. ಮುಂದೆ ಏನು? ಪ್ರಪಂಚ ಏನು? ಬ್ರಹ್ಮಾಂಡದ ಸೃಷ್ಟಿ ಆಗಲಿಲ್ಲ, ಬ್ರಹ್ಮಾಂಡದ ರಾ ಮಟೀರಿಯಲ್ ಪಂಚಭೂತಗಳು ಸೃಷ್ಟಿಯಾಯಿತು. ಮುಂದೆ ಬ್ರಹ್ಮಾಂಡ ಸೃಷ್ಟಿ ಹೇಗಾಗತ್ತೆ ಅನ್ನುವುದನ್ನು ಭಾಗವತದಲ್ಲಿ ಮೈತ್ರೇಯರು ವಿದುರನಿಗೆ ಏನು ಹೇಳಿದರು ಅದನ್ನು ನಾಳೆ ದಿವಸ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.